ನಮಸ್ಕಾರ ವೀಕ್ಷಕರೇ ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಟಿ ಮತ್ತು ಅಲ್ ಆರ್ಡ್ ಅಲ್ ಸೈನ್ಸ್ ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಲು ಎಲಿಜಿಬಲ್ ಆಗಬೇಕು ಅಂದರೆ ಕಂಪಲ್ಸರಿ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ ಆನ್ಲೈನ್ ಇರುವುದಿಲ್ಲ ಇದು ಆಫ್ಲೈನ್ ಇರುತ್ತೆ ನಿಮಗೆ ಕಂಪಲ್ಸರಿ ಬ್ಯಾಂಗ್ಳೂರ್ ಕೈಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಮೊದಲು ಒಂದು ವೀಡಿಯೋ ಮಾಡಿದ್ರೆ ಆ ಸ್ಕೆಡ್ಯೂಲ್ನ ನೀವು ರೆಫರ್ ಮಾಡಿಕೊಳ್ಳಬೇಕಾಗತ್ತೆ ಸೊ ಈಗ ನಾನು ಈ ವಿಡಿಯೋದಲ್ಲಿ ಕ್ಲಾಸ್ ಎ ಬಗ್ಗೆ ಹೇಳಿದ್ದೀನಿ ಕ್ಲಾಸ್ ಎ ಅಂದರೆ ಮಿನಿಮಮ್ ನೀವು ಕರ್ನಾಟಕದಲ್ಲಿ ಸೆವೆನ್ ಇಯರ್ಸ್ ಸ್ಟಡಿ ಮಾಡಿರಬೇಕು ಅದರೊಂದಿಗೆ ಕ್ಲಾಸ್ ಟೆನ್ ಅಥವಾ ಕ್ಲಾಸ್ ಟ್ವೆಲ್ತ್ ಎರಡರಲ್ಲಿ ಒಂದಾದರೆ ಅಟ್ಲೀಸ್ಟ್ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು ಓಕೆ ಸೆವೆನ್ ಇಯರ್ಸ್ ಮಿನಿಮಮ್ ಸ್ಟಡಿ ಮಾಡಿರಬೇಕು ಅಂಥ ವಿದ್ಯಾರ್ಥಿಗಳು ಇಲ್ಲಿ ಕ್ಲಾಸ್ ಎನಲ್ಲಿ ಕನ್ಸಿಡರ್ ಮಾಡ್ತಾರೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಸೊ ಮೊದಲನೇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ ಸೊ ಮೊದಲನೇದು ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಎರಡೆದು ಕ್ಲಾಸ್ ಟ್ವೆಲ್ತ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸೊ ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಮಿನಿಮಮ್ ಸೆವೆನ್ ಇಯರ್ಸ್ ಇರಬೇಕು ಅದು ಒನ್ ಸ್ಟ್ಯಾಂಡರ್ಡ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಇರ್ಬೋದು ಅಥವಾ ಒನ್ ಟು ಟೆಂತ್ ಇನ್ ಬಿಟ್ವೀನ್ ಏಳು ವರ್ಷಕ್ಕೆ ಕೌಂಟ್ ಮಾಡಿದ್ರೆ ಏಳು ವರ್ಷ ಆಗಬೇಕು ಕ್ಲಾಸ್ ಲೆವೆನ್ ಟ್ವೆಲ್ತ್ ಬೇಕಂತ ಏನು ಮ್ಯಾಂಡೇಟರಿ ಇಲ್ಲ ಒಟ್ಟಾಗಿ ನೀವು ಕೌಂಟ್ ಮಾಡಿದ್ರೆ ಏಳು ವರ್ಷ ಕರ್ನಾಟಕದಲ್ಲಿ ನೀವು ಸ್ಟಡಿ ಮಾಡಿದ್ದೀರಾ ಅಂತ ಪ್ರೂಫ್ಗೋಸ್ಕರ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಓಕೆ ಸೊ ಆಮೇಲೆ ರೂರಲ್ ಕೋರ್ಟಕ್ಕಾಗಿ ಒಂದೇಳೆ ನೀವು ರೂರಲಲ್ಲಿ ಸ್ಟಡಿ ಮಾಡಿದ್ದೀರಿ ಆ ಒಂದು ರೂರಲ್ ಅಂಡ್ರಲ್ಲಿ ಬರುವಂತಹ ಸೀಟ್ನ ನೀವು ಕ್ಲೇಮ್ ಮಾಡ್ಕೊಳ್ಬೇಕು ಅಂತಂದರೆ ಅಂದರೆ ಒನ್ ಟು ಟೆನ್ ಸ್ಟ್ಯಾಂಡರ್ಡ್ ವರೆಗೆ ಒಂದು ವೇಳೆ ನೀವು ರೂರಲ್ಲಲ್ಲಿ ಸ್ಟಡಿ ಮಾಡಿದರೆ ಮಾತ್ರ ನೀವು ರೂರಲ್ನಲ್ಲಿ ಎಲಿಜಿಬಲ್ ಆಗ್ತಾರೆ ರೂರಲ್ ಕೋಟಕ್ಕೆ ಸಂಬಂಧಪಟ್ಟಾಗೆ ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋಗಿ ಒರಿಜಿನಲ್ ಸೊ ಅದಾದ ನಂತರ ಒಂದು ವೇಳೆ ಕನ್ನಡ ಮೀಡಿಯಮ್ನಲ್ಲಿ ಒನ್ ಟು ಟೆನ್ ಸ್ಟ್ಯಾಂಡರ್ಡ್ ವರೆಗೆ ಸ್ಟಡಿ ಮಾಡಿದರೆ ಅಂದರೆ ರೂರಲ್ ಆಗಿರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ಹತ್ತು ವರ್ಷ ನೀವು ಕಂಪಲ್ಸರಿ ಸ್ಟಡಿ ಮಾಡಿದರೆ ಮಾತ್ರ ಎಲಿಜಿಬಲ್ ಆಗ್ತಾರೆ ಇಲ್ಲಾಂದರೆ ನೀವು ಎಲಿಜಿಬಲ್ ಆಗೋದಿಲ್ಲ ಸೊ ಅದಾದ ನಂತರ ನಿಮಗೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಾಗಿ ಅಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ತಹಸೀಲ್ದಾರ್ದಿಂದ ಪಡ್ಕೊಂಡಿರಬೇಕಾಗಿರುತ್ತೆ ಅದನ್ನು ಒರಿಜಿನಲ್ ಇರಬೇಕಾಗುತ್ತೆ ಇದಕ್ಕೆ ಬಿಟ್ಟು ಮತ್ತು ಎಕ್ಸ್ಟ್ರಾ ಅಂದರೆ ಒಂದು ವೇಳೆ ನೀವು ಸ್ಪೆಷಲ್ ಕ್ಯಾಟಗರಿಗೆ ಬಿಲಾಂಗ್ ಆದರೆ ಅದು ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ರೀಸನ್ಗೆ ಸಂಬಂಧಪಟ್ಟಾಗಿ ನೀವು ಕ್ಲೇಮ್ ಮಾಡ್ಕೊಳ್ಬೇಕು ಅಂತಂದರೆ ಎಚ್ ಕೆ ರೀಸನ್ ಸರ್ಟಿಫಿಕೇಟ್ ನಿಮಗೆ ಅಲ್ಲಿ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇವೆಲ್ಲ ಒರಿಜಿನಲ್ ಸೆಟ್ ಇದೆ ಸೊ ಅದಾದ ನಂತರ ನಿಮಗೆ ಒಂದು ಜಿರಾಕ್ ಸೆಟ್ ಮಾಡ್ಕೊಳ್ಬೇಕಂದ್ರೆ ಫೋಟೋ ಕಾಪಿ ಸೆಟ್ ತೆಗೆದುಕೊಳ್ಬೇಕಾಗುತ್ತೆ ಆ ಫೋಟೋ ಕಾಪೀಸ್ ಮೇಲೆ ಗೆಸ್ಟೆಡ್ ಆಫೀಸರ್ನ ಸಿಗ್ನೇಚರ್ ಮಾಡಿಕೊಳ್ಳಿ ಮಿನಿಮಮ್ ಒಂದು ಸೆಟ್ ಆದರೂ ತೆಗೆದುಕೊಂಡು ನೀವು ಹೇಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಕೊಳ್ಳಿ ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಇಲ್ಲಾಂದರೆ ನಿಮಗೆ ಅಲ್ಲಿ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡೋದೆಲ್ಲ ಮತ್ತೆ ನಿಮಗೆ ಟ್ರಬಲ್ ಆಗುತ್ತೆ ಮತ್ತು ಆಸ್ ಪರ್ ದ ಸ್ಕೆಡ್ಯೂಲ್ ವಿಸಿಟ್ ಮಾಡಿ ಸ್ಕೆಡ್ಯೂಲ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಓಕೆ ಇದಾಗಿದ್ದು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಾಗ ವೀಡಿಯೋ ಮತ್ತು ಕ್ಲಾಸ್ ಬಿ ಸಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ನಾನು ನಿಮಗೆ ಒಂದು ಪಿ ಡಿ ಎಫ್ನ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಅದನ್ನು ನೋಡ್ಕೊಳ್ಳಿ ಓಕೆ ನಿಮಗೆ ಬೆನಿಫಿಟ್ ಆಗುತ್ತೆ ಅನ್ಕೋತೀನಿ ಸೊ ಇದೇ ಥರ ನಿಮಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಮ್ಯಾಗ್ ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟುಗಳ ಮತ್ತಷ್ಟು ಗಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್